ಡಾಕ್ಟರ್, ಈ ಶಿಶ್ನದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಜನ ಶಿಶ್ನದ ಸಮಸ್ಯೆ ಬಗ್ಗೆ ಕಾಲ್ ಮಾಡಿ ಹೇಳಿದ್ದಾರೆ. ಅಂದರೆ ನಾವು ಈ ಇಂಜೆಕ್ಷನ್ ತಗೊಳ್ತೀವಲ್ಲ, ಈ ಡಿಪ್ತೀರಿಯಾ ಇರ್ಬೋದು, TTD ಇರ್ಬೋದು, ಈ ಥರ ಇಂಜೆಕ್ಷನ್ಗಳು ಸಾಕಷ್ಟು ಏಜ್ಗೆ ಅಂತ ತಗೊಳ್ತೀವಿ. ಈಗ ಒಂದು ಆವರೇಜ್ 12-15 ಇಯರ್ ಆವರೇಜಲ್ಲಿ ವ್ಯಾಕ್ಸಿನೇಷನ್ ತಗೊಂಡಾಗ ಹಾರ್ಮೋನ್ ಇಂಜೆಕ್ಷನ್ ಎಲ್ಲ ತಗೊಳ್ಬೋದಾ? ಅಂದರೆ ಈಗ ಲೈಂಗಿಕ ಬೆಳವಣಿಗೆ ಕುಂಠಿತ ಆಗಿದೆ ಅಂತ ಇದ್ದಾಗ ಮಾತ್ರ ಹಾರ್ಮೋನ್ಸ್ ಕೊಡಬೇಕೇ ಹೊರತು ಓಕೆ, ನಾರ್ಮಲ್ ಪರ್ಸನ್ಗೆ ಹಾರ್ಮೋನ್ ಕೊಡೋಗಿಲ್ಲ. ಕೊಡೋಗಿಲ್ಲ. ಉದಾಹರಣೆಗೆ ಈಗ ಚೆನ್ನಾಗಿ ಬೆಳವಣಿಗೆ ಆಗಿರೋನಿಗೆ ನಾವು ವಿಟಮಿನ್ ಮಾತ್ರ ಕೊಡ್ತೀವಾ? ಇಲ್ಲ. ಬಿ ಕಾಂಪ್ಲೆಕ್ಸ್ ಸಿರಪ್ ಕೊಡ್ತೀವಾ? ಕೊಡೋದಿಲ್ಲ. ಕೆಮ್ಮಿಲ್ಲದೆ ಇದ್ದಾನೆ ಕೆಮ್ಮು ಔಷಧಿ ಕೊಡ್ತೀವಾ? ಕೊಡೋದಿಲ್ಲ. ಮುಂದಕ್ಕೆ ಬರದೇ ಇರಲಿ ಕೆಮ್ಮು ಅಂತ ಇವತ್ತೇ ಕೊಡಲಿಕ್ಕೆ ಆಗೋದಿಲ್ಲ. ಅದು ನೀವು ಹೇಳ್ತಿರೋದು ವ್ಯಾಕ್ಸಿನೇಷನ್ಸು, ಅದು ಬೇರೆ. ಅದು ಹೌದು. ಇದು ಲೈಂಗಿಕ ಬೆಳವಣಿಗೆ ಏನಾದರೂ ಕಡಿಮೆ ಆಗಿದ್ದಾಗ ಮೊಟ್ಟ ಮೊದಲನೇದಾಗಿ ಆ ಲೈಂಗಿಕ ಹಾರ್ಮೋನ್ಗಳನ್ನ ಪರೀಕ್ಷೆ ಮಾಡಬೇಕಾಗತ್ತೆ. ಅದೇ ಕಾರಣ ಅನ್ನೋದನ್ನು ಪತ್ತೆ ಹಚ್ಚಬೇಕಾಗತ್ತೆ. ಅಂದರೆ ಕೆಲಸ ಹಾರ್ಮೋನ್ಗಳು ಸರಿಯಾಗಿದ್ದು ಬೇರೆ ಯಾವುದಾದ್ರು ಕಾರಣದಿಂದ ಕುಂಠಿತ ಆಗಿರೋ ಸಾಧ್ಯತೆ ಇದೆ. ಅದರಿಂದ ಈ ಲೈಂಗಿಕ ಬೆಳವಣಿಗೆ ಅಂದರೆ ಪುರುಷರಲ್ಲಿ ಶಿಶ್ನುವಿನ ಬೆಳವಣಿಗೆ, ಬೀಜಗಳ ಬೆಳವಣಿಗೆ ಮತ್ತು ಗಡ್ಡ ಮೀಸೆ ಬೆಳವಣಿಗೆ ಆಗದೇ ಇರೋದು ಮತ್ತು ಸ್ತನಗಳು ಜಾಸ್ತಿ ಬರೋದು ಮತ್ತು ಧ್ವನಿ ಬದಲಾವಣೆ ಆಗಿಲ್ಲದೆ ಇರೋದು ಮತ್ತು ನೋಡಲಿಕ್ಕೆ ಒಂಥರ ಹಿಂಗ್ಸಿನ ಥರ ಕಾಣೋದು, ಚಲನವಲನಗಳು, ಧ್ವನಿ, ಅವನ ಮಾತಾಡೋದು, ಆಕ್ಟಿವಿಟೀಸ್ ಎಲ್ಲ ಹೌದಲ್ಲ, ಲೇಡೀಸ್ ಥರ ಇರೋದು. ಒಂಥರ ನೋಡಿದ್ರೆ ಹೆಂಗಸ ಹಂಗ ಇದ್ದಂಗೆನ ಅಂತಾರಲ್ಲ, ಆ ಥರ ಹೆಂಗ್ತನ ಎದ್ದು ಕಾಣಿಸ್ತದಲ್ಲ, ಅಂಥವ್ರಿಗೆ ಹಾರ್ಮೋನ್ ಪರೀಕ್ಷೆ ಮಾಡಬೇಕಾಗತ್ತೆ. ಓಕೆ. ಅವ್ರಿಗೇನಾದ್ರು ಹಾರ್ಮೋನ್ ಕೊರತೆ ಇದ್ದರೆ ಪ್ರತಿ ತಿಂಗಳು ಇಂಜೆಕ್ಷನ್ನನ್ನು ಕೊಡ್ತಾ ಹೋಗ್ಬೇಕತ್ತೆ. ಭಾರಿ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್, 1 ಇಯರ್, 2 ಇಯರ್, 5 ಇಯರ್, 10 ಇಯರ್ಸ್ ಆ ಥರ. ಓಕೆ. ಅಂದರೆ HRT, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ. ಇದು ಹಾರ್ಮೋನ್ಸ್ಗಳು ಬೇಕಾದಷ್ಟು ರೂಪದಲ್ಲಿ ಬರ್ತದೆ. ಲೇಪನಗಳ ಥರ ಬರ್ತದೆ, ಮಾತ್ರೆಗಳು ಬರ್ತದೆ, ಕ್ಯಾಪ್ಸುಲ್ಗಳು ಬರ್ತದೆ, ಈ ಅಂಟಿಸೋದಕ್ಕೆ ಪ್ಯಾಚ್ಗಳು ಬರ್ತದೆ, ಇಂಜೆಕ್ಷನ್ಸೂ ಬರ್ತದೆ. ಇಂಜೆಕ್ಷನ್ನು ಡೈಲಿ ಕೂಡ ಇಂಜೆಕ್ಷನ್ ಬರ್ತದೆ, ವಾರಕ್ಕೊಂದು ಸರಿ ಕೂಡ ಬರ್ತದೆ, ಒಂದು ತಿಂಗಳಿಗೊಂದು ಸರಿ ಕೂಡ ಡಿಪೋ ಇಂಜೆಕ್ಷನ್ಸ್ ಬರ್ತದೆ, 3 ತಿಂಗಳಿಗೊಂದು ಸರಿ ಕೂಡ ಆಯಿಲ್ ಡಿಪೋ ಇಂಜೆಕ್ಷನ್ಸ್ ಬರ್ತದೆ. ಯಾವುದು ಸೂಕ್ತನೋ ಅದನ್ನು ನೋಡಿಕೊಂಡು ಅದನ್ನು ಕೊಡಬೇಕಾಗತ್ತೆ. ಒಟ್ಟಿನೊಳಗೆ ಹೇಳಬೇಕು ಅಂತಂದರೆ ಬರೀ ಹಾರ್ಮೋನ್ ಕೊರತೆನೇ ಒಂದೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಓಕೆ, ಆದರೆ ಅದೊಂದು ಬಹಳ ಪ್ರಮುಖವಾದ ಅಂಶ. ಕಾರಣ. ಹೌದು. ಓಕೆ ಡಾಕ್ಟರ್.